ನಮಸ್ಕಾರ ಎಲ್ಲರಿಗೂ. ಏನಪ್ಪ ಇದು, ಸುಧೀಂದ್ರ ಕೈಯಲ್ಲಿ ಸೂರ್ಯ ಹಿಡ್ಕೊಂಬಿಟ್ಟಿದ್ದಾನೆ ಅಂತ ನೋಡ್ತಿದ್ದೀರಾ? ಹೌದು, ಬೆಳಕಿನ ಕಡೆ ಹೋಗೋನು ನಾನು. ಇಚ್ಛೆ ಇದ್ರೆ ನೀವು ಬನ್ನಿ. ಇಂಥ ಬೆಳಕು ಬ್ರಹ್ಮಾಂಡದ ಕ್ರಿಯೇಟ್ ಆಯ್ತಲ್ಲ 13.8 ಬಿಲಿಯನ್ ವರ್ಷಗಳ ಹಿಂದೆ, ಅವಾಗಲೇ ಕ್ರಿಯೇಟ್ ಆಯಿತು ಅಂತ ನಂಬಿದ್ದಾರೆ. ಇಂತಹ ಬೆಳಕು ನಮ್ಮ ಜೀವನವನ್ನು ದಾರಿದೀಪವಾಗಿ ಕೈ ಹಿಡ್ಕೊಂಡು ಹೋಗುತ್ತೆ, ಮತ್ತು ಇಂತಹ ಬೆಳಕಿಂದನೇ ನಾವು ಸರ್ವೈವ್ ಆಗೋದು. ಸೊ ಈ ತರ ಇರ್ತಕ್ಕಂಥ ಲೈಟು ಈ 19ನೇ ಶತಮಾನದ ಈ 20ನೇ ಶತಮಾನದ ಆರಂಭದಲ್ಲಿ 1920s ಅಲ್ಲಿ ವಿಚಿತ್ರವಾಗಿ ಬಿಹೇವ್ ಮಾಡಕ್ ಸ್ಟಾರ್ಟ್ ಆಗ್ಬಿಡ್ತು. ಈ ತರ ವಿಚಿತ್ರವ ಬಿಹೇವಿಯರ್ ಲೈಕ್ ಲೈಟ್ ಈ ತರ ಮಾಡ್ತಾ ಇರೋದ್ರಿಂದ ಇದು ಫಿಸಿಸ್ಟ್ಗಳಿಗೆ ಮತ್ತು ವಿಜ್ಞಾನಿಗಳಿಗೆ ತುಂಬಾ ತಲೆ ಕೆಡಿಸ್ಬಿಟ್ಟು ಒಂದು ಹೊಸ ಸತ್ಯವನ್ನ ಜಗತ್ತಿಗೆ ಬರೋ ತರ ಮಾಡಿತ್ತು. ಈ ಹೊಸ ಸತ್ಯ ನಮ್ಮ ಕಾನ್ಶಿಯಸ್ನೆಸ್ ಅಥವಾ ನಮ್ಮ ಈ ಪ್ರಜ್ಞಾವಸ್ಥೆ ಅಂತ ಏನ್ ಕರಿತೀವಿ, ಅಥವಾ ನಮ್ಮ ಈ ರಿಯಾಲಿಟಿ ಹೆಂಗೆ ಕ್ರಿಯೇಟ್ ಆಗ್ತಿದೆ, ನಮ್ಮ ಲೈಫ್ ಹೆಂಗೆ ಉಂಟಾಗ್ತಿದೆ, ನಮ್ಮ ಲೈಫ್ ಅಲ್ಲಿ ಯಾಕೆ ಈ ತರ ಘಟನೆಗಳು ನಡೀತಾ ಇದಾವೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿತ್ತು. ಅದು ಒಂದು ನಂಬದೇ ಆಗದೇ ಇರತಕ್ಕಂತ ವೇದದಲ್ಲಿ ಒಂದು ಹೊಸ ಸತ್ಯವನ್ನು ಹೊರಗೆ ಬರೆಸಿತ್ತು. ಸೊ ಈ ವಿಡಿಯೋದಲ್ಲಿ ನಾನು ಏನ್ ಹೇಳ್ತಾ ಹೋಗ್ತೀನಿ ಅಂತಂದ್ರೆ, ಎರಡು ಎಕ್ಸ್ಪೆರಿಮೆಂಟ್ಗಳ ಮೂಲಕ, ಎರಡು ವೈಜ್ಞಾನಿಕ ಎಕ್ಸ್ಪೆರಿಮೆಂಟ್ಗಳ ಮೂಲಕ ಯಾಕೆ ನಮ್ಮ ಸಬ್ ಕಾನ್ಷಿಯಸ್ ಮೈಂಡೇ ನಮ್ಮ ಲೈಫ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ, ಯಾಕೆ ನಮ್ಮ ಇಮ್ಯಾಜಿನೇಷನ್ನೇ ನಮ್ಮ ಲೈಫ್ ಅಲ್ಲಿ ನಡತಕ್ಕಂತ ಘಟನೆಗಳನ್ನ ಸೃಷ್ಟಿ ಮಾಡುತ್ತೆ, ಮತ್ತೆ ಇದು ಯಾಕೆ 100% ನಿಜ ಅಂತ ಹೇಳಕ್ಕೆ ಪ್ರಯತ್ನ ಪಡ್ತೀನಿ. ನಮಸ್ಕಾರ ಎಲ್ಲರಿಗೂ, ನನ್ನ ಹೆಸರು ಸುಧೀಂದ್ರ. ಸೊ ಈ 1920ರಲ್ಲಿ ಒಂದು ಗೊಂದಲದ ವಾತಾವರಣ ಕ್ರಿಯೇಟ್ ಆಗಕ್ಕಿಂತ ಮುಂಚೆ ಒಂದು ಘಟನೆ ನಡೆದಿತ್ತು. 1890ರ ಸಮೀಪದಲ್ಲಿ ಒಬ್ಬ ಥಾಮಸ್ ಯಂಗ್ ಅಂತ ಫಿಸಿಸ್ಟ್ ಇರ್ತಾನೆ. ಆ ಥಾಮಸ್ ಯಂಗ್ ಅನ್ನೋನು ಒಂದು ಪ್ರಯೋಗವನ್ನ ಮಾಡ್ತಾನೆ, ಇದನ್ನು ನೀವು ಕೂಡ ಮನೆಯಲ್ಲಿ ಮಾಡಿ ನೋಡ್ಬೋದು. ಒಂದು ಕತ್ತಲಿನ ಕೋಣೆ ಇರುತ್ತೆ, ಆ ಕತ್ತಲಿನ ಕೋಣೆಯಲ್ಲಿ ಒಂದು ಲೈಟ್ ಸೋರ್ಸ್, ಯಾವ್ದಾದ್ರು ಒಂದು ಲೈಟ್ ಇರ್ಬೋದು, ಲೈಕ್ ಲೇಸರ್ ಲೈಟ್ ಅಥವಾ ಅಲ್ಟ್ರಾವೈಲೆಟ್ ಲೈಟ್, ಈ ತರ ಒಂದು ಲೈಟ್ ಸೋರ್ಸ್ ನ ಇಟ್ಕೊಂಡ್ಬಿಟ್ಟು ಅದು ಒಂದು ಸ್ವಲ್ಪ ಶಾರ್ಪ್ ಆಗಿರ್ಬೇಕು ಆ ಲೈಟ್ ಸೋರ್ಸ್. ಈ ಲೈಟ್ ಸೋರ್ಸ್ ನ ಒಂದು ಕಡೆ ಇರ್ತಾನೆ ಆ ಥಾಮಸ್ ಯಂಗ್ ಅನ್ನೋ ವಿಜ್ಞಾನಿ. ಆ ಲೈಟ್ ಸೋರ್ಸ್ನ ಮುಂದೆ ಒಂದು ಸ್ಕ್ರೀನ್ ಇರುತ್ತೆ, ಅದು ಎಲ್ಲಿ ಲೈಟ್ ಬೀಳ್ಬೇಕು ಅನ್ನೋಕ್ಕೆ ಅದೊಂದು ಸ್ಕ್ರೀನ್ ಇಟ್ಟಿರ್ತಾನೆ. ಆದ್ರೆ ಈ ಲೈಟ್ ಸೋರ್ಸ್ ಮತ್ತೆ ಸ್ಕ್ರೀನ್ ನಡುವೆ ಮಧ್ಯೆ ಒಂದು ಗ್ಯಾಪ್ ಅಲ್ಲಿ ಒಂದು ಪ್ಲೈವುಡ್ ತರ ಇಟ್ಟಿರ್ತಾನೆ, ಒಂದು ಹಿಂಗೆ ಬಾಕ್ಸ್ ತರ. ಆ ಒಂದು ಬಾಕ್ಸ್ ಮೇಲೆ, ಆ ಒಂದು ರಟ್ಟಿನ ಮೇಲೆ ಎರಡು ಹೋಲ್ ನ ಮಾಡ್ತಾನೆ. ಅಂದ್ರೆ ಲೈಕ್ ಹಿಂಗೆ ರೆಕ್ಟಾಂಗಲ್ ಶೇಪ್ ಅಲ್ಲಿ, ಈ ತರ ಹಿಂಗೆ ರೆಕ್ಟಾಂಗಲ್ ಶೇಪ್ ಅಲ್ಲಿ ಸಣ್ಣ ಒಂದು ಹೋಲ್ ಮಾಡ್ತಾನೆ. ಆ ಹೋಲ್ ಈ ಕಡೆ ಒಂದು ಈ ಕಡೆ ಒಂದು ಎರಡು ಹೋಲ್ ಮಾಡಿಟ್ಟಿರ್ತಾನೆ. ಸೊ ಅದು ಅರೇಂಜ್ಮೆಂಟ್ ಹೆಂಗಿರುತ್ತೆ ಇವಾಗ ಪ್ರಯೋಗದ ಅಂತಂದ್ರೆ, ಈ ಕಡೆ ಲೈಟ್ ಸೋರ್ಸ್, ಮಧ್ಯೆ ರೆಕ್ಟಾಂಗುಲರ್ ಬಾಕ್ಸ್, ಎರಡು ಹೋಲ್ ಇರುತ್ತೆ ಅದ್ರ ಮಧ್ಯ, ಈ ಕಡೆ ಸ್ಕ್ರೀನ್. ಸೊ ನಮಗೇನ್ ಅನ್ಸುತ್ತೆ, ಏನಾದ್ರು ಯಾರೋ ಒಬ್ರು ಕತ್ತಲ್ಲಿ ಈ ತರ ಅರೇಂಜ್ ಮಾಡ್ಬಿಟ್ಟು ಬ್ಯಾಟರಿ ಈ ತರ ಬಿಟ್ರೆ, ನಾವು ಟಾರ್ಚ್ ಬಿಟ್ರೆ ಏನ್ ಕಾಣುತ್ತೆ, ಎರಡು ಹೋಲ್ ಇದೆ ಅಂತ ಹೇಳಿದ್ಯಾ, ಈ ಕಡೆ ಒಂದು ಲೈಟ್ ಹೋಗುತ್ತೆ, ಈ ಕಡೆ ಒಂದು ಲೈಟ್ ಹೋಗುತ್ತೆ, ಎರಡು ಸ್ಕ್ರೀನ್ ಮೇಲೆ ಎರಡು ಲೈಟ್ ಬೀಳುತ್ತೆ ಅಂತ. ಇದು ಜಗತ್ತು ನಂಬ್ಕೊಂಡಿರೋ ಕಾಮನ್ ಸೆನ್ಸ್, ಈ ತರ ಆಗುತ್ತೆ ಅಂತ ಹೇಳಿ ಅವನು ಕೂಡ ಅನ್ಕೊಂಡಿದ್ದ. ಈ ಎರಡು ಹೋಲ್ ಮಾಡಿಟ್ಟಿರ್ತೀನಿ, ಲೈಟ್ ಬಿಡ್ತೀನಿ ಈ ಕಡೆಯಿಂದ, ಈ ಕಡೆ ಹೋಲ್ ಅಲ್ಲಿ ಒಂದು ಲೈಟ್, ಈ ಕಡೆ ಹೋಲ್ ಒಂದು ಲೈಟ್ ಹೋಗಿ ಸ್ಕ್ರೀನ್ ಮೇಲೆ ಎರಡು ಲೈಟ್ ಈ ತರ ಬಾರ್ಗಳ ತರ ಕಾಣಿಸ್ತವೆ ಅಂತ ಹೇಳಿ ಅನ್ಕೊಂಡಿದ್ದ. ಆದ್ರೆ ಅವನು ಮಾಡಿರ್ತಕ್ಕಂತ ಪ್ರಯೋಗ ಒಂದು ವಿಚಿತ್ರ ಸಿದ್ಧಾಂತವನ್ನ ಹೊರಗೆ ತಂತು. ಅದೇನು ಅಂತಂದ್ರೆ, ಎರಡು ಲೈಟ್ ಎರಡು ಹಿಂಗೆ ಬಾರ್ ಬರಕ್ಕೆ ಬರೋ ಬದಲು ಅದು ಸುಮಾರು ಪ್ಯಾಟರ್ನ್ಸ್ ತರ ಬಂತು, ಹಿಂಗೆ ಲೈನ್ 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 ತರ ಬಂತು. ಅವನಿಗೆ ಇದು ಏನ್ ಆಗ್ತಿದೆ ಅಂತ ಅರ್ಥನೇ ಆಗ್ತಾ ಇಲ್ಲ. ನಾನ್ ಮಾಡಿರೋದು ರಟ್ಟಿನಲ್ಲಿ ಎರಡೇ ಹೋಲು, ರೂಮ್ ಎಲ್ಲ ಕತ್ಲಿದೆ, ಒಂದು ಲೈಟ್ ಸೋರ್ಸ್ ಇಟ್ಕೊಂಡಿದ್ದೀನಿ, ಬಿಟ್ಟಿದ್ದೀನಿ, ಎರಡು ಲೈಟ್ ಕಾಣಕ್ ಬಿಟ್ಟು ಇದು ಯಾಕೆ ಹಿಂಗೆ ಲೈನ್ 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 ಕಾಣ್ತಾ ಇದ್ದಾವೆ ಅಂತ. ಅದಕ್ಕೆ ಕಾಣದ ಅಷ್ಟೇ ಅಲ್ಲ, ಆ ಮಧ್ಯಕ್ಕೆ ಬಂದಿರೋ ಲೈನು ಸ್ಕ್ರೀನ್ ಮೇಲೆ ಮಧ್ಯಕ್ಕೆ ಬಂದಿರೋ ಲೈನ್ ತುಂಬಾ ಬ್ರೈಟ್ ಇದೆ, ಆಮೇಲೆ ಅದು ಹೋಗ್ತಾ 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 ಲೈನ್ಸ್ ಬಂದಿದ್ದವಲ್ಲ ಅವು ಡಿಮ್ ಆಗ್ತಾ ಆಗ್ತಾ ಹೋಗಿದ್ದಾರೆ. ಇದಕ್ಕೆ ನಾವು ಭೌತಶಾಸ್ತ್ರದಲ್ಲಿ ನೀವು ನೋಡಿದ್ರೆ ಇಂಟರ್ಫೆರೆನ್ಸ್ ಪ್ಯಾಟರ್ನ್ ಅಂತ ಕರಿತೀವಿ. ಇದು ಯಾಕಾಗತ್ತೆ ಅಂತಂದ್ರೆ, ಬೆಳಕು ಅಲೆ ಆಗಿದ್ರೆ ಮಾತ್ರ ಈ ತರ ಆಗುತ್ತೆ. ಯಾಕೆ ಈ ಕಾನ್ಸೆಪ್ಟ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕೆರೆ ಹತ್ರ ಹೋಗಿರ್ತೀರಿ ಅಂತ ತಿಳ್ಕೊಳ್ಳಿ, ಅಥವಾ ಓಷನ್ ಹತ್ರ ಅಥವಾ ಸ್ಟಿಲ್ ವಾಟರ್ ಎಲ್ಲಿದೆ ಪಾಂಡ್ ಹತ್ರ ಅಲ್ಲಿ ಹೋಗಿರ್ತೀರಿ ಅಂತ ತಿಳ್ಕೊಳ್ಳಿ. ಫುಲ್ಲು ಏನು ಅಗಲಾಡ್ತಾ ಇಲ್ಲ ನೀರು, ನಿಮ್ ಕೈಯಲ್ಲಿ ಕಲ್ಲಿದೆ. ನೀವೇನ್ ಮಾಡ್ತೀರಾ, ಒಂದು ಬಲಗಡೆ ಭಾಗದಲ್ಲಿ ಒಂದು ಕಲ್ಲನ್ನು ಎಸಿತೀರ, ಎಡಗಡೆ ಭಾಗದಲ್ಲಿ ಒಂದು ಕಲ್ಲನ್ನು ಎಸಿತೀರ. ನೀರು ತುಂಬಾ ಸ್ಟಿಲ್ ಆಗಿದೆ, ನಮಗೆ ಗೊತ್ತು ನೀರಲ್ಲಿ ಕಲ್ಲು ಎಸ್ದಾಗ ಅಲೆ ಉಂಟಾಗುತ್ತೆ. ಆದ್ರೆ ನೀವು ಎರಡು ಸೋರ್ಸ್ ಅಲ್ಲಿ ಅಲೆ ಎರಡು ಸೋರ್ಸ್ ಅಲ್ಲಿ ಕಲ್ಲು ಎಸ್ತಿದೀರ, ಈ ಕಡೆ ಒಂದು ಕಲ್ಲು ಈ ಕಡೆ ಒಂದು ಕಲ್ಲು, ಇಲ್ಲೊಂದು ಅಲೆ ಉಂಟಾಗುತ್ತೆ, ಇಲ್ಲೊಂದು ಅಲೆ ಉಂಟಾಗುತ್ತೆ. ಆ ಅಲೆ ಉಂಟಾಗಿ ಉಂಟಾಗಿ ಒಂದು ಕ್ಷಣಕ್ಕೆ ಅವೆರಡು ವೇವ್ಸ್ ನೀವು ನೋಡ್ತಿರಲ್ಲ ರೌಂಡ್ ರೌಂಡ್ ಆಗಿ ಬರುತ್ತಲ್ಲ ಕೆರೆಯಲ್ಲಿ, ಅವೆರಡು ಟಚ್ ಆಗ್ತವೆ, ಅವೆರಡು ಕ್ಲಾಶ್ ಆಗ್ತವೆ. ಅವು ಕ್ಲಾಶ್ ಆದಾಗ ಏನಾಗುತ್ತೆ ಅಂತ ನೀವು ಕರೆಕ್ಟ್ ಅಬ್ಸರ್ವ್ ಮಾಡಿದ್ರೆ, ಇದನ್ನ ನೀವು ಮಾಡ್ಬೋದು, ಈವನ್ ದೊಡ್ಡ ಬಕೆಟ್ ಇದ್ರೆ ಅದರಲ್ಲೇ ಒಂದು ಪ್ರಯೋಗ ಮಾಡ್ಬೋದು.
ಎರಡು ಸೋರ್ಸ್ ಗಳು ಹಿಂಗ್ ಬಿಡ್ಬೇಕು, ಎರಡು ವೇವ್ ಕ್ರಿಯೇಟ್ ಆಗುತ್ತೆ. ಎರಡು ವೇವ್ ಬಂದ್ ಡಿಕ್ಕಿ ಹೊಡೆದಾಗ ಈ ತರ ಇಂಟರ್ಫೆರೆನ್ಸ್ ಪ್ಯಾಟರ್ನ್ ಕ್ರಿಯೇಟ್ ಆಗ್ತವೆ, ಅಂದ್ರೆ ಹಿಂಗೆ ಸಮುದ್ರ ತರ ಅಲೆಗಳ ತರ ಉಂಟಾಗುತ್ತೆ ಅಲ್ಲಿ. ಈ ತರ ಅದು ಆಗ್ತಾ ಇತ್ತು ಸ್ಕ್ರೀನ್ ಮೇಲೆ. ಥಾಮಸ್ ಯಂಗ್ ಒಂದು ಪ್ರತಿಪಾದನೆ ಮಾಡದ, ಬೆಳಕು ಇಷ್ಟು ವರ್ಷಗಳ ಕಾಲ ಅಂದ್ರೆ 1890s ಕ್ಕಿಂತ ಮುಂಚೆ ನ್ಯೂಟನ್ ಏನ್ ಹೇಳಿದ್ದ, ಬೆಳಕು ಕಣಗಳಲ್ಲಿ ಟ್ರಾನ್ಸ್ಫರ್ ಆಗುತ್ತೆ, ಅದಕ್ಕೆ ನಾವು ಫೋಟಾನ್ಸ್ ಅಂತ ಕರಿತೀವಿ, ಚಿಕ್ಕ ಚಿಕ್ಕ ಕಣಗಳಿಂದ ಮಾಡಲ್ಪಟ್ಟಿದೆ ಬೆಳಕಂತ. ಅವನು ನ್ಯೂಟನ್ ಹೇಳಿದ್ದು ಸುಳ್ಳು, ನ್ಯೂಟನ್ ಈ ತರ ಬೆಳಕು ಕಣದಿಂದ ಹೇಳಿದ ಅಂತಂದ್ರೆ ಕಣದಿಂದ ಆಗಿಲ್ಲ, ಇದು ಹಿಂಗೆ ಅಲೆಗಳಿಂದ ಆಗಿದೆ. ಆ ತರ ಅಲೆ ಆಗಿರೋದಕ್ಕೆ ಏನ್ ಹೇಳಿದೆ ಎಕ್ಸ್ಪೆರಿಮೆಂಟ್ ಅಲ್ಲಿ, ಬಲಗಡೆ ಇರ್ತಕ್ಕಂತ ಹೋಲ್ ಅಲ್ಲಿ ಒಂದು ಅಲೆ ಹೋಗಿದೆ ಬೆಳಕಿಂದು, ಎಡಗಡೆ ಇರ್ತಕ್ಕಂತ ಹೋಲ್ ಅಲ್ಲಿ ಒಂದು ಅಲೆ ಹೋಗಿದೆ. ಅವೆರಡು ಅಲೆಗಳು ಯಾವ್ದೋ ಒಂದು ಪ್ಲೇಸ್ ಅಲ್ಲಿ ಆ ಸ್ಕ್ರೀನ್ ಕಿಂತ ಮುಂಚೆ ಈ ಬೆಳಕಿನ ಅಲೆಗಳು ಡಿಕ್ಕಿ ಹೊಡೆದು ಸ್ಕ್ರೀನ್ ಮೇಲೆ ಎರಡು ಬಾರ್ ಬರೋ ಬದಲು ಮಲ್ಟಿಪಲ್ ಬಾರ್ಸ್ ಬಂದಿದೆ ಬೆಳಕಿಂದು ಅಂತ ಈ ತರ ಪ್ರತಿಪಾದನೆ ಮಾಡ್ಬಿಟ್ಟ. ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಅಂತ ಇದು ಬಹಳ ಫೇಮಸ್ ಆಗಿದೆ. ಇದನ್ನ ಕೇಳಿ ಎಷ್ಟು ಶಾಕ್ ಆಯ್ತು ಅಂತಂದ್ರೆ, 400 ವರ್ಷಗಳ ಕಾಲ, ಆಲ್ಮೋಸ್ಟ್ 300-400 ವರ್ಷಗಳ ಕಾಲ ಯಾರು ಒಂದು ಸತ್ಯ ಅಂತ ನಂಬ್ಕೊಂಡು ಬಂದಿದ್ರು, ಇವಾಗ ಅದು ಸುಳ್ಳಾಗ್ಬಿಡ್ತು. ಇಷ್ಟು ದಿನ ನಾವು ಬೆಳಕನ್ನ ಕಣ ಅಂತ ಅನ್ಕೊಂಡಿದ್ವಿ, ಬೆಳಕು ಸಣ್ಣ ಸಣ್ಣ ಪಾರ್ಟಿಕಲ್ ಗಳಿಂದ ಆಗುತ್ತೆ ಅಂತ ಅನ್ಕೊಂಡಿದ್ವಿ, ಈಗ ನೋಡಿದ್ರೆ ಇದೇನಪ್ಪ ಅಲೆಗಳ ತರ ಆಗ್ತಾ ಇದೆ. ಅವಾಗ ಏನ್ ಮಾಡೋದು ಅಂತ ಗೊತ್ತಾಗ್ತಿರ್ಲಿಲ್ಲ. ಕೆಲವೊಂದ್ಸಲ ಬೆಳಕು ಕಣಗಳ ತರನೋ ಭಯವಾಗ್ತಿತ್ತು, ಕೆಲವೊಂದ್ಸಲ ಬೆಳಕು ಅಲೆಗಳ ತರನೋ ಭಯವಾಗ್ತಾ ಇತ್ತು. ಇಲ್ಲಿ ಬಂದ ವ್ಯಕ್ತಿ ಯಾರು ಅಂತಂದ್ರೆ ಎರ್ವಿನ್ ಶ್ರೋಡಿಂಜರ್ ಅಂತ. ಈ ವ್ಯಕ್ತಿ ಇದು ಇವನ ಬಗ್ಗೆ ನಾನು ಹಿಂದೆ ವಿಡಿಯೋಗಳಲ್ಲಿ ಹೇಳಿದ್ದೆ, ಇವನು ಪ್ರಾಬಬಿಲಿಸ್ಟಿಕ್ ಮಾಡೆಲ್ ಅಂತ ಕೊಡ್ತಾನೆ. ಏನಿದೆ ಪ್ರಾಬಬಿಲಿಸ್ಟಿಕ್ ಮಾಡೆಲ್ ಅಂತಂದ್ರೆ, ಅವನೇನ್ ಹೇಳ್ತಾನೆ ಅಂತಂದ್ರೆ, ಬೆಳಕು ಅಲೆಯ ಅಥವಾ ಕಣವ ಅಂತೇಳಿ ಕ್ವಶನ್ ಕೇಳ್ತಿರಲ್ಲ ನೀವು, ಕೆಲವೊಬ್ರು ಆತರ ಎಕ್ಸ್ಪೆರಿಮೆಂಟ್ ಮಾಡಿ ಹಿಂಗಂತಾರೆ, ಕೆಲವೊಬ್ರು ಈ ತರ ಎಕ್ಸ್ಪೆರಿಮೆಂಟ್ ಮಾಡಿ ಹಿಂಗಂತಾರೆ. ನಾನ್ ಏನ್ ಹೇಳ್ತೀನಿ ಅಂದ್ರೆ, ಬೆಳಕು ಅಲೆಯೂ ಹೌದು ಕಣವೂ ಹೌದು ಅಂತ. ಆದ್ರೆ ಇದು ಒಂದು ಕೇಳಕ್ಕೆ ಎಷ್ಟು ಒಂದು ಹಾಸ್ಯಾಸ್ಪದವಾಗಿದೆ ಮತ್ತೆ ಎಷ್ಟು ಒಂದು ವಿಚಿತ್ರಕರವಾಗಿದೆ. ಈಗ ಅವನು ಅಲ್ಲಿ ಇದಾನೆ ಅಂತಂದ್ರೆ ಅವನು ಅಲ್ಲೇ ಇದಾನೆ ಅಷ್ಟೇ, ಅವನು ಅಲ್ಲೂ ಇದಾನೆ ಇಲ್ಲೂ ಇದಾನೆ ಅಂತಂದ್ರೆ ಏನ್ ಅರ್ಥ ಅದಕ್ಕೆ? ಅದು ರಿಯಾಲಿಟಿನೇ ಸ್ವಲ್ಪ ಬ್ಲೆಂಡ್ ಮಾಡ್ದಂಗ ಆಗ್ಬಿಡುತ್ತೆ. ಅವ್ನ್ ಹೇಳಿದ ಸ್ಟೇಟ್ಮೆಂಟ್ ಹೆಂಗಿತ್ತು, ಒಬ್ಬ ವ್ಯಕ್ತಿ ಅಲ್ಲೂ ಇರ್ತಾನೆ ಇಲ್ಲೂ ಇರ್ತಾನೆ, ಇಬ್ರು ಸೇಮ್ ವ್ಯಕ್ತಿಗಳು ಅಟ್ ಎ ಟೈಮ್ ಒಂದೇ ಕಡೆ ಇರ್ತಾರೆ, ಡಿಫ್ರೆಂಟ್ ಕಡೆ ಇರ್ತಾರೆ ಅಂತಂದ್ರೆ ಜಗತ್ತು ಅದನ್ನ ಹೆಂಗ್ ಒಪ್ಪುತ್ತೆ? ಅವನು ಒಂದು ಇಕ್ವೇಶನ್ ಮೂಲಕ ಅದನ್ನ ಹೇಳ್ತಾನೆ. ಹೆಂಗಾಗತ್ತೆ ಅಂತಂದ್ರೆ, ಈ ಎಕ್ಸ್ಪೆರಿಮೆಂಟ್ ಮಾಡುವಾಗ ಇದನ್ನ ಕ್ವಾಂಟಮ್ ಫಿಸಿಸ್ಟ್ಗಳು ಮಾಡಿ ನೋಡಿದ್ದಾರೆ, ಅವನಿಗೆ ಥಾಮಸ್ ಹೆಂಗ್ ಹೇಳಿದ್ ನಿಜನ ಅಂತ. ಇನ್ನೂ ಒಂದು ವಿಚಿತ್ರ ಅವರಿಗೆ ಬಂತು. ಅದೇನು ವಿಚಿತ್ರ ಅಂತಂದ್ರೆ, ಈ ತರ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಅದ್ ಹಿಂಗೆ ಅಲೆಗಳ ತರ ಏನೋ ಬಂತು ಬಾರು, ಆದ್ರೆ ಯಾವಾಗ ಸೈಂಟಿಸ್ಟ್ ಗಳು ಅದನ್ನ ಮೆಷರ್ ಮಾಡಕ್ ಟ್ರೈ ಮಾಡ್ತಾರೋ, ಎಷ್ಟು ಇಂಟೆನ್ಸಿಟಿ ಇಂದ ಲೈಟ್ ಬರ್ತಿದೆ, ಯಾವ ಪ್ಯಾಟರ್ನ್ ಬರ್ತಿದೆ ಅಂತ ಮೆಷರ್ ಮಾಡಕ್ ಮಾಡ್ತಾರೋ, ಅವಾಗ ಆ ಪ್ಯಾಟರ್ನ್ ಹೋಗ್ಬಿಡ್ತಾಯ್ತು. ಇದನ್ನ ನೀವು ಮನೆಯಲ್ಲಿ ಮಾಡ್ಬೇಕು ಅಂತಂದ್ರೆ, ಒಂದು ಲೇಸರ್ ಲೈಟ್ ತಗೊಳ್ಳಿ, ಲೇಸರ್ ಲೈಟ್ ಗೆ ಡಕ್ಟ್ ಟೇಪ್ ಅನ್ನ ಕವರ್ ಮಾಡ್ಬಿಡಿ ಮುಂದೆ ಅದ್ರ ಪಾಯಿಂಟರ್ ಹತ್ರ. ಆ ಟೇಪ್ ಅಲ್ಲಿ ಒಂದು ಸಣ್ಣ ಎರಡು ರಂಧ್ರವನ್ನ ಹಿಂಗೆ ರೆಕ್ಟಾಂಗಲ್ ಶೇಪ್ ಅಲ್ಲಿ ನೀವು ಹಿಂಗೆ ಚಾಕುವಿಂದ ಕೊಯ್ದು ಅವಾಗ ಲೇಸರ್ ಬಿಟ್ಟಾಗ ನಿಮಗೆ ಕಾಣುತ್ತೆ. ಇದು ಈ ತರ ಎಕ್ಸ್ಪೆರಿಮೆಂಟ್, ವಿಚಿತ್ರ ಎಕ್ಸ್ಪೆರಿಮೆಂಟ್ ಇದು. ಆದ್ರೆ ಈ ಎಕ್ಸ್ಪೆರಿಮೆಂಟ್ ಮಾಡುವಾಗ ಆತರ ಪ್ಯಾಟರ್ನ್ ಬರೋದು, ಇದಕ್ ಮೆಷರ್ ಮಾಡುವಾಗ ಒಂದು ಡಿಟೆಕ್ಟರ್ ಅಂತ ಇರುತ್ತೆ, ಇದು ಕ್ವಾಂಟಮ್ ಮೆಕಾನಿಕ್ಸ್ ಅಲ್ಲಿ ಬರುತ್ತೆ, ಆ ಡಿಟೆಕ್ಟರ್ ಇಂದ ಮೆಷರ್ ಮಾಡುವಾಗ ಆ ಪ್ಯಾಟರ್ನ್ ಹೋಗ್ತಾ ಇತ್ತು. ಇದು ಎಷ್ಟು ವಿಚಿತ್ರ ಅಂತಂದ್ರೆ, ಇವನು ಹೇಳಿದ್ದು ನಿಜ ಆಗ್ತಾ ಬಂತು ಎರ್ವಿನ್ ಶ್ರೋಡಿಂಗರ್ ಹೇಳೋದು. ಎಲ್ಲಿಯ ತನಕ ಈ ಎಕ್ಸ್ಪೆರಿಮೆಂಟ್ ನಡೀತಾ ಇರುತ್ತೋ ಕತ್ಲ ರೂಮ್ ಅಲ್ಲಿ, ಅದನ್ನ ನೋಡಕ್ ಯಾರು ಇರಲ್ವೋ ಅವಾಗ ಬೆಳಕು ಅಲೆಗಳ ತರನೇ ಇರುತ್ತೆ. ಅಂದ್ರೆ ಇದೇನಪ್ಪ ಅಂತಂದ್ರೆ, ಒಂದು ಎಕ್ಸ್ಪೆರಿಮೆಂಟ್ ಸೆಟಪ್ ಮಾಡ್ಬಿಟ್ಟು ರೂಮ್ ಎಲ್ಲ ಕತ್ಲು ಮಾಡ್ಬಿಟ್ಟು ಎಕ್ಸ್ಪೆರಿಮೆಂಟ್ ನ ಸ್ಟಾರ್ಟ್ ಮಾಡಿ ನೀವು ಹೊರಗೆ ಹೋಗ್ಬಿಡ್ಬೇಕು, ನೋಡಬಾರ್ದು ಅದನ್ನ, ಯಾರು ನೋಡ್ಬಾರ್ದು ಎಕ್ಸ್ಪೆರಿಮೆಂಟ್ ನ, ಅವಾಗ ಮಾತ್ರ ಆ ಪ್ಯಾಟರ್ನ್ ಕಾಣಿಸ್ಕೊಳ್ಳುತ್ತೆ. ಯಾವಾಗ ಯಾರಾದ್ರೂ ಈ ತರ ಎಕ್ಸ್ಪೆರಿಮೆಂಟ್ ಸೆಟಪ್ ಮಾಡ್ಬಿಟ್ಟು ಅದನ್ನ ನೋಡ್ತೀನಿ ಏನಾಗುತ್ತೆ ಅಂತ ಹಿಂಗ್ ಹೋಗ್ತಾರೋ, ಅವಾಗ ಅದು ಕಣಗಳ ತರ ಆಗೋಗ್ಬಿಡುತ್ತೆ ಅಂತ ಹೇಳಿದ. ಇದಕ್ಕೆ ಕೋಪನ್ಹೇಗನ್ ಇಂಟರ್ಪ್ರಿಟೇಷನ್ ಅಂತ ಕರೀತಾರೆ. ಇದ್ರ ಬಗ್ಗೆ ತುಂಬಾ ವಾದಗಳು ವಿವಾದಗಳು ಆಯ್ತು. ಇವನ್ ಹೇಳಿದ್ದು ಕಾನ್ಶಿಯಸ್ನೆಸ್ ಗೆ ಯಾವ ತರ ಸಂಬಂಧಪಟ್ಟಿದೆ, ನಮ್ಮ ಮನಸ್ಸಿಗೆ ಯಾವ ತರ ಸಂಬಂಧಪಟ್ಟಿದೆ ಅಂತಂದ್ರೆ, ಈಗ ಇವನ್ ಹೇಳಿದ್ದು ಯಾವ ತರ ಸ್ಟೇಟ್ಮೆಂಟ್ ಇತ್ತು ಅಂತಂದ್ರೆ, ಇದು ನಿಜವಾಗ್ಲೂ ಭೌತಶಾಸ್ತ್ರದಲ್ಲಿ ಪ್ರೂವ್ ಆಗಿದೆ. ಇದಕ್ಕೆ ಶ್ರೋಡಿಂಜರ್ ವೇವ್ ಇಕ್ವೇಶನ್ ಅಂತ ಕರೀತಾರೆ. ಇದನ್ನ ನೀವು ರೆಫರ್ ಮಾಡಬಹುದು, ಇದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅಲ್ಲೂ ಹಾಕಿರ್ತೀನಿ. ಈ ವೇವ್ ಇಕ್ವೇಶನ್ ಪ್ರಕಾರ ಎಲ್ಲಿಯ ತನಕ ನಮ್ಮೊಳಗಡೆ ಆ ಒಂದು ಕಾನ್ಶಿಯಸ್ನೆಸ್ ಅಂತ ಇರುತ್ತೋ, ಅಂದ್ರೆ ನಾವ್ ಎಲ್ಲಿ ತನಕ ಬದುಕಿರ್ತೀವೋ ಅವಾಗಷ್ಟೇ ನಮ್ಮ ಸುತ್ತಮುತ್ತ ಇರುವ ಬ್ರಹ್ಮಾಂಡ ಎಕ್ಸಿಸ್ಟ್ ಇರುತ್ತೆ. ನಾವ್ ಇಲ್ಲ ಅಂತಂದ್ರೆ ಎಲ್ಲವೂ ಕೊಲ್ಯಾಪ್ಸ್ ಆಗುತ್ತೆ, ಏನು ಇರೋದಿಲ್ಲ ಅಂತ. ಅಂದ್ರೆ ಇದು ಏನ್ ಹೇಳುತ್ತೆ ಒಂದೇ ಒಂದು ಮಾತಲ್ಲಿ, ನಮ್ಮ ಹುಟ್ಟಿನಕ್ಕಿಂತ ಮುಂಚೆ ಏನು ಇರಲಿಲ್ಲ. ನಮಗ್ ಅನ್ಸುತ್ತೆ ನಾನು ಹುಟ್ಟಿನಕ್ಕಿಂತ ಮುಂಚೆ ನಮ್ಮ ಪೇರೆಂಟ್ಸ್ ಇದ್ರು, ಹಿಂದೇನೋ ಹಿಸ್ಟ್ರಿ ನಡೆದಿತ್ತು ಆತರ, 1850-1600 ಯಾರೋ ಇದ್ರು ಯುದ್ಧಗಳು ನಡೆದಿತ್ತು ಅಂತ. ಆದ್ರೆ ಅವೆಲ್ಲ ಅನ್ಬೇಕು ಅಂತಂದ್ರೆ ಇವತ್ತು ನೀವಿದ್ರೆ ತಾನೇ ಹಂಗಲ್ಲ ಅಂತಿರೋದು.
ನಾನು ಹೇಳ್ತಿರೋದು ನೀವ್ ಹಂಗ್ ಬದುಕಿರೋದಕ್ಕೆ ಹಂಗೆಲ್ಲ ಇದಾವೆ ಅಂತ ಅನ್ಕೊಂತ ಇದೀರಿ. ನಿಮ್ ಒಳಗಡೆ ಆ ನಾನು ಅನ್ನೋದು ಇರ್ಲಿಲ್ಲ ಅಂತಂದ್ರೆ ಅವೆಲ್ಲ ಎಲ್ಲಿತ್ತು? ನನಗೆ ಇದನ್ನ ಇವಾಗ ಇದನ್ನ ಹೇಳ್ಬೇಕಾದ್ರೆ ಉಪೇಂದ್ರ ಅವರ ಒಂದು ಸಾಂಗ್ ಅಲ್ಲಿ ಉಪ್ಪಿಗಿಂತ ರುಚಿ ಬೇರೆಗಳ ಸಾಂಗ್ ಅಲ್ಲಿ ಒಂದು ಲೈನ್ ಬರುತ್ತೆ, ನಾನು ಹುಟ್ಟಿದ ಮೇಲೇನೆ ಆ 300 ಕೋಟಿ ದೇವತೆಗಳು ಹುಟ್ಟಿದ್ದು ಅಂತ. ಅದು ಎಷ್ಟು ಸತ್ಯ ಅಂತೇಳಿ ನನಗೆ ಅನ್ಸುತ್ತೆ ಅಂತಂದ್ರೆ, ಆ ಎಲ್ಲ ದೇವರಿಗರೆ ಅವ್ರಿಗೆಲ್ಲ ಎನರ್ಜಿ ಇದೆ ಅವೆಲ್ಲ ಹೌದು, ಅವೆಲ್ಲ ಗೊತ್ತಾಗಿದ್ದೆ ಅವಾಗ ನಾವು ಹುಟ್ಟಿದ ಮೇಲೆ ತಾನೆ. ಈಗ ನಮಗೆ ಹುಟ್ಟಕ್ಕಿಂತ ಮುಂಚೆ ಏನೂ ಇಲ್ಲ ಅಂದ್ರೆ ಅವಾಗ ಲಿಟ್ರಲಿ ಯಾರು ಇರ್ಲಿಲ್ಲ, ನಮ್ ಪ್ರಪಂಚನೇ ಇಲ್ಲ. ಅದು ನಮ್ಮ ಪರ್ಸ್ಪೆಕ್ಟಿವ್ ಅಲ್ಲಿ ನಾವು ಮಾತಾಡಿದ್ರೆ. ಸೊ ಅವನೇನಂತಂದ, ಇದೇ ತರ ನಮ್ಮ ಕಾನ್ಷಿಯಸ್ ರಿಯಾಲಿಟಿ ಅನ್ನೋದು ನಮ್ಕಿಂತ ಮುಂಚೆ ಆಲ್ರೆಡಿ ಭೂಮಿ ಮೇಲೆ ಇದ್ದಿದ್ದಲ್ಲ, ನಮ್ಮ ಹುಟ್ಟು ಅಂದ್ರೆ ನಮ್ಮ ಕಾನ್ಷಿಯಸ್ನೆಸ್ ಆದಾಗಿಂದ ಇದು ಇದೆ, ನಮ್ಮ ನಮ್ಮ ಸಾವಿನ ಆದ್ಮೇಲೆ ಇದು ನಥಿಂಗ್ನೆಸ್ ಅಲ್ಲಿ ಹೋಗ್ಬಿಡುತ್ತೆ. ಆದ್ರೆ ಈಗ ಜೀವನದಲ್ಲಿ ಯಾಕೆ ಹಿಂಗೆ ರ್ಯಾಂಡಮ್ ಘಟನೆಗಳು ನಡೆಯುತ್ತೆ, ಯಾಕೆ ಈ ತರ ಘಟನೆಗಳು ನಡೀತದೆ ಅಂತಂದ್ರೆ, ನಾವು ಕಾನ್ಸ್ಟೆಂಟ್ಲಿ ಅದನ್ನ ಕ್ರಿಯೇಟ್ ಮಾಡ್ತಿದೀವಿ ಅಂತ. ಅಂದ್ರೆ ಎರ್ವಿನ್ ಶ್ರೋಡಿಂಗರ್ ಆ ಇಕ್ವೇಶನ್ ಪ್ರಕಾರ ಏನ್ ಹೇಳ್ತಾನೆ ಅಂತಂದ್ರೆ, ನಮ್ಮ ಜೀವನದಲ್ಲಿ ನಾಳೆ ಏನೋ ನಡೀತು, ಇವತ್ತೇನೋ ನಡೀತು, ಇನ್ನು 5 ವರ್ಷದ ಮೇಲೆ ಏನೋ ನಡೀತು ಅಂತಂದ್ರೆ, ಅದು ಯಾವ್ದ್ಯಾವ್ದೋ ಘಟನೆಗಳಿಂದ ಸಂಬಂಧಪಟ್ಟಿದ್ದಲ್ಲ, ನಾವೇ ನಮ್ಮ ಮನಸಾರೆ ನಮ್ಮ ಸಬ್ ಕಾನ್ಶಿಯಸ್ ಅಲ್ಲಿ ನಮ್ಮ ಇಮ್ಯಾಜಿನೇಷನ್ ಮೂಲಕ ಕ್ರಿಯೇಟ್ ಮಾಡ್ತಾ ಇದೀವಿ. ಇದು ಒಂದು ಅದ್ಭುತವಾದ ಒಂದು ಇಂಟರ್ಪ್ರಿಟೇಷನ್. ಇದ್ರ ಪ್ರಕಾರ ಎಲ್ಲವೂ ಹಿಂದೆಗಡೆ ಏನಾಗಿತ್ತು, ಇವಾಗ ಏನಾಗ್ತಾ ಇದೆ, ಮುಂದೇನಾಗಬೇಕಿದೆ, ಇದೆಲ್ಲವೂ ಆಲ್ರೆಡಿ ನಡೆದು ಹೋಗ್ಬಿಟ್ಟಿದೆ. ಇದೆಷ್ಟು ಹುಚ್ಚುತನ ನೀವು ಹೇಳ್ತಿರೋದಂತ ನೀವು ಅಂತ ಇದ್ರು ಕೂಡ ಇದೇ ಸತ್ಯ. ಹಿಂದೆ ಆಗಿರೋದು, ಇವಾಗ ಆಗ್ತಾ ಇರೋದು, ಮುಂದೆ ಆಗೋದು, ಇಡೀ ಪ್ರಪಂಚದಲ್ಲಿ ಇಡೀ ಬ್ರಹ್ಮಾಂಡ ಬದುಕಿರೋ ತನಕ ಏನೇನು ಆಗಬೇಕು ಎಲ್ಲವೂ ಈ ಮೂಮೆಂಟ್ ಅಲ್ಲಿ ಆಗೋಗ್ಬಿಟ್ಟಿದೆ. ಏನು ಕ್ರಿಯೇಟ್ ಆಗಕ್ಕೆ ಬೇಕಿಲ್ಲ, ಕ್ರಿಯೇಷನ್ ಅನ್ನೋದು ಆಲ್ರೆಡಿ ಮುಗಿದೋಗ್ಬಿಟ್ಟಿದೆ, ಇಟ್ಸ್ ಆಲ್ರೆಡಿ ಡನ್. ಆದ್ರೆ ಮ್ಯಾನಿಫೆಸ್ಟೇಷನ್ ಮಾತ್ರ ಆಗ್ಬೇಕು. ಆ ಮ್ಯಾನಿಫೆಸ್ಟೇಷನ್ ಹೆಂಗ್ ಆಗ್ಬೇಕು ಅಂತಂದ್ರೆ, ನಮ್ಮ ಸೆಲ್ಫ್ ಕಾನ್ಸೆಪ್ಟ್ ಅಂದ್ರೆ ನಾವು ಕ್ರಿಯೇಟ್ ಮಾಡ್ತಕ್ಕಂಥ ರಿಯಾಲಿಟಿ ಹೆಂಗಿರುತ್ತೋ ಹಂಗೆ ಘಟನೆಗಳು ಮ್ಯಾನಿಫೆಸ್ಟ್ ಆಗ್ತಾ ಹೋಗ್ತವೆ ಅಂತ. ಅಂದ್ರೆ ಎರ್ವಿನ್ ಶ್ರೋಡಿಂಗರ್ ಹೇಳಿದ್ದು ಒಂದು ಕರೆಕ್ಟ್. ಎಲ್ಲಿಯ ತನಕ ಎಕ್ಸ್ಪೆರಿಮೆಂಟ್ ಅನ್ನ, ಅಂದ್ರೆ ಎಕ್ಸ್ಪೆರಿಮೆಂಟ್ ಅಂದ್ರೆ ಇಲ್ಲಿ ನಾವು ಲೈಫ್ ಅನ್ನ ತಗೋಬೇಕು, ನಮ್ಮ ಲೈಫ್ ನ ಘಟನೆಗಳು ಅಂತ, ಎಲ್ಲಿಯ ತನಕ ನಮ್ಮ ಲೈಫ್ ಅನ್ನ ನೋಡಕ್ಕೆ ಒಬ್ರು ಇರ್ತಾರೋ, ಅಂದ್ರೆ ನಮ್ಮೊಳಗಿನ ಜೀವ ಅಥವಾ ನಮ್ಮೊಳಗಿನ ಕಾನ್ಷಿಯಸ್ನೆಸ್ ಎಲ್ಲಿ ತನಕ ಅದು ಇರುತ್ತೋ ಅಲ್ಲಿಯ ತನಕ ನಾವು ಕಂಟಿನ್ಯೂಸ್ ಆಗಿ ಕ್ರಿಯೇಟ್ ಮಾಡ್ತಾನೆ ಇರ್ತೀವಿ ನಮಗೆ ಬೇಕಿರೋ ಘಟನೆಗಳನ್ನ. ಯಾವಾಗ ನಮ್ಮೊಳಗಿನ ಆ ನಾನು ಅನ್ನೋದು ಸ್ಟಾಪ್ ಆಗ್ಬಿಡುತ್ತೋ ಅವಾಗ ಎಲ್ಲವೂ ಮುಗಿದೋಗ್ಬಿಡುತ್ತೆ. ಸೊ ಈ ಸಬ್ ಕಾನ್ಷಿಯಸ್ ಮೈಂಡ್ ಅಲ್ಲಿ ಹೀಗೆ ನಡೀತಿರೋದು ನಮ್ಮ ರಿಯಾಲಿಟಿಗೆ ಕಾರಣ ಅಂತೀಯಲ್ಲ, ಹೆಂಗೆ ಇದು ಸಾಧ್ಯ, ಒಂದು ಪ್ರೂಫ್ ಕೊಡು ಅಂತಂದ್ರೆ, ಒಂದು ಇನ್ನೊಂದು ಚಿಕ್ಕ ಎಕ್ಸ್ಪೆರಿಮೆಂಟ್, ಇದು ಒಂದೇ ಎಕ್ಸ್ಪೆರಿಮೆಂಟ್ ನೀವು ಮಾಡ್ಬೋದಾಗಿರೋದು, ಇನ್ನೊಂದು ಚಿಕ್ಕ ಎಕ್ಸ್ಪೆರಿಮೆಂಟ್ ನಾನು ಹೇಳ್ತೀನಿ. ಈಗ ನೀವು ನನ್ನ ವಿಡಿಯೋ ನೋಡ್ತಾ ಇದ್ದೀರಲ್ಲ, ಕಾನ್ಷಿಯಸ್ ಮೈಂಡ್ ಇಂದ ನೋಡ್ತಾ ಇದ್ದೀರಿ, ಓಕೆನಾ? ಇವಾಗ ನಾನು ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಗೆ ಸ್ವಲ್ಪ ಮಾತಾಡ್ಸಕ್ಕೆ ಟ್ರೈ ಮಾಡ್ತೀನಿ. ತುಂಬಾ ಕಷ್ಟ, ತುಂಬಾ ಡೀಪ್ ಅಲ್ಲಿ ಅದೆಲ್ಲೋ ಇರುತ್ತೆ, ಅದನ್ನ ನಾನು ಸ್ವಲ್ಪ ಎದ್ದೇಳಿಸಿ ಸ್ವಲ್ಪ ಮಾತಾಡ್ಸಕ್ ಟ್ರೈ ಮಾಡ್ತೀನಿ. ಗಮನವಿಟ್ಟು ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ತಾ ಹೋಗ್ಲಿ. ನನ್ನ ವಿಡಿಯೋ ನೋಡ್ತಾ ಇದ್ದೀರಿ, ಇವಾಗ ನನ್ನ ಮುಖ ನೋಡ್ತಾ ಇದ್ದೀರಿ, ನಾನು ಹಿಂಗ್ ಮಾತಾಡ್ತೀನಿ ಎಲ್ಲ ಕಾಣ್ತಾ ಇದೆ. ನಾನು ನಿಮಗೆ ಇವಾಗ ನಿಮ್ಮ ಇಮ್ಯಾಜಿನೇಷನ್ ಅಲ್ಲಿ, ನಿಮ್ಮ ಮೈಂಡ್ ಅಲ್ಲಿ, ನಿಮ್ಮ ಪಾದಗಳ ಬಗ್ಗೆ ನೆನೆಸ್ಕೊಳ್ಳಿ ಅಂತ ಹೇಳ್ತೀನಿ. ಮೂಮೆಂಟ್ ಮಾಡಕ್ ಹೋಗ್ಬೇಡಿ ಪಾದನ, ಜಸ್ಟ್ ನೆನೆಸ್ಕೊಳ್ಳಿ ಅಷ್ಟೇ. ಅದು ಫೀಟ್, ನಿಮ್ಮ ಪಾದ ಇದಾವಲ್ಲ, ಅದೇನ್ ತಣ್ಣಗಿದೆಯೋ, ಬಿಸಿ ಇದೆಯೋ, ನೀವೆಲ್ಲಿ ಕಾಲಿಟ್ಟಿದ್ದೀರಾ, ನೆಲದ ಮೇಲೆ ಕಾಲಿಟ್ಟಿದ್ದೀರೋ, ಬೆಟ್ಟೆ ಮೇಲಿದ್ದೀರೋ, ಎಲ್ಲಿದ್ದೀರಾ, ಅದ್ರಾಗೆ ನೀವೇನು ಸ್ಲಿಪ್ಪರ್ ಹಾಕೊಂಡಿದ್ದೀರೋ ಅಥವಾ ಶೂ ಹಾಕೊಂಡಿದ್ರು, ಎಲ್ಲ ಎಲ್ಲಿ ನಡೀತಾ ಇದ್ದೀರಿ, ನಿಮ್ಮ ಕೆಳಗಿಂದ ಆ ಗ್ರಾನೈಟ್ಸ್ ಹೇಗಿದೆ. ಸೊ ಇದೆಲ್ಲ ಫೀಲ್ ಮಾಡಿ, ಜಸ್ಟ್ ನಾ ಏನು ಹೇಳ್ತೀನಿ ಎಲ್ಲವೂ ಫೀಲ್ ಮಾಡಬೇಕು, ಇಮ್ಯಾಜಿನ್ ಮಾಡಬೇಕು ಏನ್ ಆಗ್ತಾ ಇದೆ ಅಂತ. ಓಕೆ, ಇವಾಗ ಆಯ್ತು, ಪಾದಗಳ ಬಗ್ಗೆ ಹೇಳಿದೆ, ಅದೊಂದು ಟೆಂಪರೇಚರ್ ಎಲ್ಲ ಹೇಳಿದೆ. ಇವಾಗ ನೀವು ನಿಮ್ಮ ಕೈಗಳ ಬಗ್ಗೆ ನೆನೆಸ್ಕೊಳಕ್ ಹೋಗ್ಬೇಡಿ. ನಿಮ್ಮ ಕೈಗಳು ಬಿಸಿ ಇದಾವ, ನಿಮ್ಮ ಕೈಗಳು ತಣ್ಣಗಿದಾವ, ನಿಮ್ಮ ಕೈಯಲ್ಲಿ ಏನ್ ಹಿಡ್ಕೊಂಡಿದೀರಿ, ಇದನ್ನೇ ನೆನೆಸ್ಕೊಳಕ್ ಹೋಗ್ಬೇಡಿ. ನೋ, ಮಾಡಕ್ ಹೋಗ್ಬೇಡಿ, ನೀವು ಮಾಡ್ತಾ ಇದೀರಿ ಆಕ್ಚುಲಿ. ನಿಮ್ಮ ಕೈಗಳ ಬಗ್ಗೆ ಯೋಚನೆ ಮಾಡ್ಬೇಡಿ, ಮಾಡ್ಬೇಡಿ ಕೈಗಳ ಬಗ್ಗೆ ಯೋಚನೆ ಮಾಡ್ಬೇಡಿ. ನಿಮ್ಮ ಬೆರಳುಗಳ ಬಗ್ಗೆ ಯೋಚನೆ ಮಾಡ್ಬೇಡಿ, ನಿಮ್ಮ ಬೆರಳುಗಳನ್ನ ನೋಡಕ್ ಹೋಗ್ಬೇಡಿ. ಇವಾಗ ನಿಮ್ಮ ಬೆರಳು ಹೇಗಿದೆ ಅಂತ ನೋಡಕ್ ಹೋಗ್ಬೇಡಿ, ನಿಮ್ಮ ಕೈ ಎಷ್ಟು ಚೆನ್ನಾಗಿದೆ ಅಂತ ನೋಡ್ಕೊಳಕ್ ಹೋಗ್ಬೇಡಿ ಇವಾಗ. ಓಕೆ, ಸೊ ಇವಾಗ ಎರಡು ಸಿನಾರಿಯೋ ಹೇಳಿದ್ನಲ್ಲಪ್ಪ. ಒಂದು, ಪಾದಗಳ ಬಗ್ಗೆ ಯೋಚನೆ ಮಾಡಿ, ಅದರ ಟೆಂಪರೇಚರ್ ನೋಡಿ, ಫೀಲ್ ಮಾಡಿ ಮಾಡಿ ಅಂತ ಅವ್ ಮಾಡಿದ್ರಿ. ಓಕೆ, ಎರಡನೇ ಸಲ ಕೈಗಳ ಬಗ್ಗೆ ನೋಡ್ಬೇಡಿ, ಕೈಗಳ ಬಗ್ಗೆ ಯೋಚನೆ ಮಾಡ್ಬೇಡಿ ಮಾಡ್ಬೇಡಿ ಅಂದ್ರೆ ಕೂಡ ಆ ಕಾನ್ಸೆಪ್ಟ್ ಬಂತಲ್ಲ ನಿಮ್ ಒಳಗಡೆ. ಅಂದ್ರೆ ಇದು ಏನ್ ಹೇಳುತ್ತೆ ಎಕ್ಸ್ಪೆರಿಮೆಂಟ್ ಅಂತಂದ್ರೆ, ನಿಮ್ಮ ಸಬ್ ಕಾನ್ಷಿಯಸ್ ಮನಸ್ಸಿಗೆ ಏನು ಗೊತ್ತಾಗಲ್ಲ, ಅದಕ್ಕೆ ಬುದ್ಧಿ ಅನ್ನೋದು ಇಲ್ಲ. ಬುದ್ಧಿ ಅನ್ನೋದು ನಮ್ಮ ಕಾನ್ಷಿಯಸ್ ಮೈಂಡ್ ಗೆ ಅಷ್ಟೇ ಇರುತ್ತೆ, ನಮ್ಮ ಪ್ರಜ್ಞಾವಸ್ಥೆಯಲ್ಲಿ ಮಾತ್ರ ಅಲ್ಲಿ ಬುದ್ಧಿ ಇಂಟೆಲಿಜೆನ್ಸ್ ವರ್ಕ್ ಆಗುತ್ತೆ. ಯಾವಾಗ ನೀವು ಕಾನ್ಷಿಯಸ್ ಮೈಂಡ್ ನ ದಾಟಿ ಡೀಪ್ ಆಗಿ ಹೋಗ್ತಿರೋ ಸಬ್ ಕಾನ್ಷಿಯಸ್ ಗೆ, ಸಬ್ ಕಾನ್ಷಿಯಸ್ ಅನ್ನೋ ಜಗತ್ತಿನಲ್ಲಿ ತರ್ಕ ವರ್ಕ್ ಆಗಲ್ಲ, ಸಬ್ ಕಾನ್ಷಿಯಸ್ ಗೆ ಏನೂ ಗೊತ್ತಿಲ್ಲ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಈ ಸಬ್ ಕಾನ್ಷಿಯಸ್ ಮನಸ್ಸು ಅನ್ನೋದು ಒಂದು ಚಿಕ್ಕ ಮಗು ತರ,
ಅದಕ್ಕೆ ಏನು ಗೊತ್ತಿಲ್ಲ, ಅದು ಇನ್ನೋಸೆಂಟ್. ಅದರೊಳಗಡೆ ನೀವು ಏನು ತುಂಬ್ತಿರೋ ಅದು ಹಂಗೆ ಆಗ್ತಾ ಹೋಗುತ್ತೆ. ಇಲ್ಲ ಅದು ಅದು ನಿಜನೇ ಆಗಿದ್ರೆ, ಸಬ್ ಕಾನ್ಶಿಯಸ್ ನಿಜವಾಗ್ಲೂ ಬುದ್ಧಿ ಇಲ್ಲದೇ ಆಗಿದ್ರೆ, ನಾನು ಯಾವಾಗ ನಿಮ್ಗೆ ಕೈ ಬಗ್ಗೆ ಯೋಚನೆ ಮಾಡಬೇಡಿ ಅಂತ ಅಂದ್ರೆ ಕೂಡ ಅವಾಗ ನಿಮ್ಗೆ ಏನು ಬರ್ತಾನೆ ಇರಲಿಲ್ಲ ತಲೆಗೆ. ಆದ್ರೆ ನಿಮ್ಗೆ ಕೈ ಬಗ್ಗೆ ಯೋಚನೆ ಮಾಡಬೇಡಿ ಅಂತಂದ್ರೆ ಕೂಡ ಮಾಡ್ತಾನೆ ಇದ್ದಾರಲ್ಲ ಯೋಚನೆ, ಯಾಕದು? ಇದಕ್ಕೆ ಕಾರಣ ಕಾನ್ಶಿಯಸ್ ಮೈಂಡ್ ಅಲ್ಲ, ಸಬ್ ಕಾನ್ಶಿಯಸ್ ಮೈಂಡ್. ಸಬ್ ಕಾನ್ಶಿಯಸ್ ಮೈಂಡ್ಗೆ ಏನು ಮಾಡಬೇಕು ಏನು ಮಾಡಬಾರ್ದು ಇದು ಗೊತ್ತಾಗಲ್ಲ. ಬಟ್ ಸಬ್ ಕಾನ್ಶಿಯಸ್ ಮೈಂಡ್ಗೆ ವರ್ಡ್ಸ್ಗಳು ಗೊತ್ತಾಗ್ತವೆ. ಕೈ ಅಂದ ತಕ್ಷಣ ಅಷ್ಟೇ, ಅದಕ್ಕಷ್ಟೇ ಗೊತ್ತಾಗೋದು, ಮಾಡಬೇಡ ಬಿಡಬೇಡ ಅದು 3D ರಿಯಾಲಿಟಿ ಕೆಲಸ. ಅದಕ್ಕೆ ತರ್ಕ ಅಂತಾರಲ್ಲ, ಆ ತರ್ಕ ಸಬ್ ಕಾನ್ಶಿಯಸ್ ಅರ್ಥ ಆಗಲ್ಲ. ಕಾಲು ಅಂದ ತಕ್ಷಣ ಸಬ್ ಕಾನ್ಶಿಯಸ್ ಕಾಲು ಅಷ್ಟೇ, ಅದಕ್ಕೆ ಬಂದ್ಬಿಡುತ್ತೆ ಆ ಒಂದು ಕೀ ವರ್ಡ್. ಯಾಕಂದ್ರೆ ಎವ್ರಿ ವರ್ಡ್ ನೀವು ಮಾತಾಡ್ತಿರಲ್ಲ, ಯಾರ ಜೊತೆಗೆ ಆದ್ರೂ ಮಾತಾಡ್ತೀರಿ, ಎವ್ರಿ ವರ್ಡ್ ಕೇಳ್ತಿರಲ್ಲ ಟಿವಿಯಲ್ಲಿ ಅಥವಾ ಹಿಂಗೆ ಮೊಬೈಲ್ ಅಲ್ಲಿ, ಆ ವರ್ಡ್ಸ್ ಗಳಿಗೆ ಎನರ್ಜಿ ಇರುತ್ತೆ. ಆ ಎನರ್ಜಿ ಸೀದಾ ಹೋಗಿ ಬಡಿಯೋದು ನಿಮ್ಮ ಮೈಂಡಿಗಲ್ಲ, ಸಬ್ ಕಾನ್ಶಿಯಸ್ ಮೈಂಡಿಗೆ. ಸೊ ಈ ತರ ಚಿಕ್ಕ ವಯಸ್ಸಿದ್ದಾಗಿಂದ ನಮಗೆ ಮಾತು ಬರದೇ ಇರತಕ್ಕಂಥ ಕಾಲದಿಂದ ಯಾರ್ಯಾರು ನಮ್ಮನ್ನ ಯಾವ್ಯಾವ ತರ ಮಾತುಗಳನ್ನ ಕೇಳಿಸಿದ್ದಾರೆ ನಮಗೆ ಗೊತ್ತಿಲ್ಲದೆ ಇರತಕ್ಕಂಥ ಟೈಮು, ನಾವು 6 ತಿಂಗಳು 3 ತಿಂಗಳು ಬೇಬಿ ಇದ್ದಾಗ ಏನೇನೇನೋ ಮಾತಾಡಿದಾರಲ್ಲ, ಅವೆಲ್ಲ ನಮ್ಮ ಮೈಂಡಲ್ಲಿ ಬಿದ್ದಿದೆ. ನಮಗೆ ಅನಿಸ್ತಿರ್ಬೋದು ಅವಾಗ ಏನೂ ಅರ್ಥ ಆಗಲ್ಲ, ಭಾಷೆನೇ ಗೊತ್ತಾಗಲ್ಲ ಹೆಂಗೆ ಅಂತ. ಆದರೆ ನಮ್ಮ ಸಬ್ ಕಾನ್ಶಿಯಸ್ಗೆ ಒಳಗಡೆ ಸೇವ್ ಆಗ್ತಾ 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 ದಿನ ದಿನಕ್ಕೆ ಇದು ಸ್ನೋಬಾಲ್ ಎಫೆಕ್ಟ್ ತರ ಆಗಿ ಇವತ್ತು ನಾವು ಏನ್ ಆಗ್ತಾ ಇದೀವಿ, ನಾವು ಜಗತ್ತಿನ ಹೆಂಗ್ ನೋಡ್ತೀವಿ, ನಮಗೆ ಏನ್ ಕಷ್ಟ ಅನ್ಸುತ್ತೆ ಏನ್ ಈಸಿ ಅನ್ಸುತ್ತೆ, ಎಲ್ಲವೂ ಸಬ್ ಕಾನ್ಶಿಯಸ್ ಪ್ರೋಗ್ರಾಮಿಂಗ್. ಈ ಎರಡು ಚಿಕ್ಕ ಎಕ್ಸ್ಪೆರಿಮೆಂಟ್ ಗಳನ್ನ ನೀವು ಮಾಡ್ ನೋಡಿ. ಒಂದು ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್, ಲೈಟ್ ಯಾಕೆ ಹಿಂಗೆ ಡಿಫ್ರೆಂಟ್ ಆಗಿ ಬಿಹೇವ್ ಮಾಡುತ್ತೆ, ಯಾಕೆ ಅದನ್ನ ನೋಡೋ ತನಕ ನಾವು ಲೈಫ್ ಅಲ್ಲಿ ಇರೋ ತನಕ ಮಾತ್ರ ಯಾಕೆ ನಾವು ನಮ್ಮ ಲೈಫ್ ನ ಕ್ರಿಯೇಟ್ ಮಾಡ್ತೀವಿ, ಆಮೇಲೆ ಎಲ್ಲ ಯಾಕೆ ಮುಗ್ದೋ ಬಿಡುತ್ತೆ. ಎರಡನೇದು ಸಬ್ ಕಾನ್ಶಿಯಸ್ ಮೈಂಡ್ಗೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಗೊತ್ತಾಗಲ್ಲ, ಆದ್ರೆ ಏನ್ ತುಂಬ್ತೀರಾ ಅನ್ನೋದು ಮಾತ್ರ ಗೊತ್ತಾಗುತ್ತೆ. ನಾ ಅದಕ್ಕೆ ಹೇಳಿದ್ನಲ್ಲ, ಕಾಲಿನ ಬಗ್ಗೆ ನೆನೆಸ್ಕೊಳ್ಳಿ ಅಂದಾಗ ಏನೋ ನೆನೆಸ್ಕೊಂಡ್ರಿ ಅದು ಓಕೆ, ಕೈ ಬಗ್ಗೆ ನೆನೆಸ್ಕೊಬೇಡಿ ಅಂತಂದ್ರೆ ಕೂಡ ಕೈ ಇದು ಒಂದು ಕಾನ್ಸೆಪ್ಟ್ ಬಂತಲ್ಲ, ಇದಕ್ಕೆ ಕಾರಣ ಸಬ್ ಕಾನ್ಶಿಯಸ್ ಮೈಂಡ್. ಈ ತರ ಈ ಸಬ್ ಕಾನ್ಶಿಯಸ್ ಮೈಂಡಿನ ಈ ಒಂದು ಫೀಚರ್ ನ ಡಿಸ್ಅಡ್ವಾಂಟೇಜ್ ಅಂತ ಅನ್ಕೊಳ್ಳದೆ ಇದನ್ನ ನಾವು ಯಾವ ತರ ಯೂಸ್ ಮಾಡಬಹುದು ಅಂತಂದ್ರೆ, ನಿಮ್ಮ ಮನಸ್ಸಿನ ಮತ್ತೆ ರೀಪ್ರೋಗ್ರಾಮ್ ಮಾಡ್ತಾ ಹೋಗ್ಬೇಕು. ಸಣ್ಣ ವಯಸ್ಸಿನಿಂದ ಬರ್ತಕ್ಕಂಥ ಲಿಮಿಟೆಡ್ ಬಿಲೀಫ್ ಗಳನ್ನ, ನನಗೆ ಇದಾಗಲ್ಲ, ನನಗೆ ಈ ಟೈಮ್ ಒಳಗಡೆ ಮಾಡ್ಬಿಡ್ಬೇಕು, ನಂಗೆ ಇದಾಗಲ್ಲ, ಬೇರೆ ಮಾಡ್ತಾರೆ ಎಫಿಷಿಯಂಟ್ ಆಗಿ, ನೋ ಈ ತರ ಎಲ್ಲ ಇಲ್ಲ, ನಾನು ಮಾಡ್ತೀನಿ, ನನಗೆ ಇದು ಆಗುತ್ತೆ, ನನಗೆ ಆಗುತ್ತೆ ಅಂತ ಪದೇ ಪದೇ ಈಗ ಹೆಂಗೆ ಮಳೆ ಬಂದು 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 ಒಂದು ಕಲ್ಲು ಕರಗಿ ಮಣ್ಣ ಬಿಡುತ್ತೋ, ಆ ತರ ಸಬ್ ಕಾನ್ಶಿಯಸ್ ಗೆ ನೀವು ಅದನ್ನ ಆ ವರ್ಡ್ಗಳಿಂದ ಹಿಟ್ ಮಾಡ್ಬೇಕು, ಆಕ್ಷನ್ ಗಳಿಂದ ಅಲ್ಲ. ಆಕ್ಷನ್ ಗಳು ನಿಮ್ಮ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇರ್ತಕ್ಕಂಥದ್ದು, ನಾ ಹೇಳಿದ್ನಲ್ಲ ಹಿಂಗ್ ಮಾಡಿ ಹಿಂಗ್ ಬಿಡಬೇಡಿ, ಆದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಷನ್ ಬೇಸ್ಡ್ ಅಲ್ಲ. ಸಬ್ ಕಾನ್ಶಿಯಸ್ ಮೈಂಡ್ ಅದಕ್ಕೆ ಏನ್ ತುಂಬ್ತೀರಾ ಅನ್ನೋದು ಅನ್ನೋದ್ರ ಮೇಲೆ ಅದು ಬಿಹೇವ್ ಮಾಡುತ್ತೆ. ಸೊ ನೀವು ಒಂದು ಪದವನ್ನು ಹೇಳ್ಬಿಟ್ರೆ ಸಾಕು, ಅದು ಅದೇ ನಿಜ ಅಂತ ನಂಬಿಡುತ್ತೆ. ನಾನು ಚೆನ್ನಾಗಿ ಕೆಲಸ ಮಾಡ್ತೀನಿ, ನಾನು ಕೆಟ್ಟದಾಗಿ ಕೆಲಸ ಮಾಡಲ್ಲ, ಇವೆರಡೂ ಒಂದೇ ತರ ಮೀನಿಂಗ್ ಕೊಡ್ತವೆ ಅಂತ ಅನ್ಸಿದ್ರು ಕೂಡ ಸಬ್ ಕಾನ್ಶಿಯಸ್ ತಗೊಳ್ಳೋದೇ ಹಾಗೆ. ನೀವು ನಾನು ಚೆನ್ನಾಗಿ ಕೆಲಸ ಮಾಡ್ತಿದ್ದೀನಿ ಅಂತಂದಾಗ ಸಬ್ ಕಾನ್ಶಿಯಸ್ ಚೆನ್ನಾಗಿ ಅನ್ನೋ ಪದವನ್ನ ಕರೆಕ್ಟ್ ಆಗಿ ಸೇವ್ ಮಾಡ್ಕೊಂಡ್ಬಿಡುತ್ತೆ. ನಾನು ಕೆಟ್ಟದಾಗಿ ಕೆಲಸ ಮಾಡ್ತಿಲ್ಲ ಅಂತಂದಾಗ ನೀವು ಏನಾದ್ರೂ ಹೇಳಿರ್ಬೋದು ಮಾಡ್ತಿಲ್ಲ ಇಲ್ಲ ಅಂತ, ಅದನ್ನ ನೋಡಕ್ ಹೋಗಲ್ಲ, ಕೆಟ್ಟದಾಗಿ ಅಂತ ಒಂದು ವರ್ಡ್ ಬಂದ್ಬಿಡುತ್ತೆ ಅಲ್ಲಿ, ಆ ಒಂದು ವರ್ಡ್ ಅನ್ನ ತಗೊಳ್ಳುತ್ತೆ ಸಬ್ ಕಾನ್ಶಿಯಸ್ ಮೈಂಡ್. ಸೊ ಈ ತರ ನಿಮ್ಮ ಮೈಂಡ್ ನ ಪ್ರೋಗ್ರಾಮ್ ಮಾಡುವಾಗ ಏನನ್ನ ವರ್ಡ್ಸ್ಗಳನ್ನ ತುಂಬ್ತೀರಾ ಅದನ್ನ ನೀವು ಕಾನ್ಶಿಯಸ್ ಆಗಿ ತುಂಬ್ತಾ ತುಂಬ್ತಾ ಹೋದಾಗ ನಿಮಗೆ ಅರಿವಾಗುತ್ತೆ, ವಿಜ್ಞಾನದ ಆನ್ಸರ್ ಮಾಡದೇ ಇರತಕ್ಕಂಥ ಶಕ್ತಿ ನಮ್ಮ ಮನಸ್ಸಿನೊಳಗಿದೆ. ನಾವು ಕಂಟಿನ್ಯೂಸ್ ಆಗಿ ನಮ್ಮ ಚಿಂತನೆಗಳಿಂದನೆ ನಮ್ಮ ಇಮ್ಯಾಜಿನೇಷನ್ ಗಳಿಂದನೆ ನಮ್ಮ ರಿಯಾಲಿಟಿಯನ್ನ ಕ್ರಿಯೇಟ್ ಮಾಡ್ತಾ ಇದೀವಿ ಅನ್ನೋ ಒಂದು ಸತ್ಯ ನಿಮಗೆ ಗೊತ್ತಾಗುತ್ತೆ. ನಿಮ್ಗೆ ಇದೇ ತರಹದ ಬ್ರಹ್ಮಾಂಡಗಳ ವಿಷಯಗಳು ಮತ್ತು ವಿಜ್ಞಾನಗಳ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.